கன்ஜென்சர் நல்லா இருந்துச்சுல. ஜர்னி பத்தி மாட்டாடறதே ரொம்ப இன்ட்ரஸ்டிங் ஜர்னி. ஒரு கதை ஹுட்டரே ஒப்ப கதாகாரன கல்பனையில் ஆ கல்பனைக்கு ஹலவாறு ரூபங்களை கொட்டு ஒரு தண்டவன நிர்மிசி எடிட்டிங் இருபோது அத்தா ஸ்டார் காஸ்ட் மாடோரிபோது அத்தா ஒரு எடிட்டிங் டிபார்ட்மெண்ட் நாவு எல்லாம் ஒட்டுகூடிசி ஆ சித்திரக்கு கல்பனைக்கு ஒரு ஆக்காரவன கொடுத்தீவி. ಆತರ ಒಂದು ಆಕಾರ ಕೊಟ್ಟು ಒಂದು ತಯಾರಾದಂತಹ ಚಿತ್ರ ವೆಡ್ಡಿಂಗ್ ಗಿಫ್ಟ್. ಸೊ ವೆಡ್ಡಿಂಗ್ ಗಿಫ್ಟ್ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು ವಿಕ್ರಮ್ ಪ್ರಭು ಅವರು. ಕಡೆ ಆದ್ರೆ 2019ರಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅನ್ನು ಶುರು ಮಾಡ್ತಾರೆ. ನನಗೆ ಅವರಿಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಸಾಕಷ್ಟು ಜನರ ಮೆಚ್ಚುಗೆಯನ್ನ ಪಡೀತಾರೆ. ಸೊ ಈಗ ನಮ್ಮ ನಿರ್ದೇಶಕರಿಗೆ ತುಂಬಾ ಥ್ಯಾಂಕ್ಸ್ ಬಂದಕ್ಕೆ. ಆ್ಯಂಡ್ ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂದ್ರೆ ಜರ್ನಿ ಲಾಸ್ಟ್ ಇಯರ್ ಸೇಮ್ ಟೈಮ್ ಏಪ್ರಿಲ್ ಇರ್ಬೋದು ಸೇಮ್ 2000 ಲಾಸ್ಟ್ ಇಯರ್ ಡ್ಯೂರಿಂಗ್ ದ ಪೀಕ್ ಕೋವಿಡ್ ಆ ಟೈಮಲ್ಲಿ ಕನ್ನಡ ತುಂಬಾ ಇತ್ತು. ಸೊ ಕಾಲಕೊಂಡು ಬಂದು ಏಪ್ರಿಲ್ ಅಲ್ಲಿ ಪೀಕ್ ಕೋವಿಡ್ ಟೈಮಲ್ಲಿ ಆ ಟೈಮ್ ಬ್ಯಾಂಗ್ಳೂರ್ ಪುಣೆಯಲ್ಲಿ ನಾನು ಸೆಟ್ಲ್ ಆಗಿರೋದು ಬಂದು ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ದೆ, ನಾನು ಪ್ರೊಡ್ಯೂಸರ್ ಆಗಿ ರೆಡಿ ಇದ್ದೀನಿ, ಯಾರು ಸ್ಟೋರಿ ಇದ್ರೆ ಐ ರೆಡಿ ಟು ಟಿಕೆಟ್. ಸೊ ಫಸ್ಟ್ ಪರ್ಸನ್ ಐ ಕಾಂಟ್ಯಾಕ್ಟೆಡ್ ಸತೀಶ್ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಐ ಕೇಮ್ ಟು ಬ್ಯಾಂಗ್ಳೂರ್ ಟು ಮೀಟ್ ಸತೀಶ್. ನಾವು ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ, ವಿ ಮೀಟ್ ಮಾಡಿ ದನ್ ತೋರಿ ಏನಿತ್ತು ಅವ್ರ ಪ್ರಾಜೆಕ್ಟ್, ಹಾಗೆ ಸ್ಟೋರಿ ಏನಿರಲಿಲ್ಲ, ಸ್ಕ್ರಿಪ್ಟ್ ಏನಿರಲಿಲ್ಲ, ಜಸ್ಟ್ ಐ ವಾಂಟೆಡ್ ಟು ಮೀಟ್ ಇಟ್ ಅಂತ. ಹಾಗೆ ಆಫೀಸ್ ಬೇಕಿತ್ತು ನಮ್ಮ ಪ್ರೊಡಕ್ಷನ್ ಸೂಪರ್ ಮಾಡಿದ್ವಿ. ಸೊ ಈ ಸ್ಟಾರ್ಟೆಡ್ ಎಲ್ಲ ಇಂಪ್ಯಾಕ್ಟೆಡ್ ರೋಡ್. ಸೊ ಈ ಬಾಟೆ ಆಫೀಸ್ ಇನ್ ಕಡಿಮೆ ಮಾಡೋದು ಅಲ್ಲಿ ರಿಲೀಸ್ ಅಟೆಂಡೆಂಟ್ ಎಲ್ಲ ಮಾಡಿದ್ವಿ. ನೆಕ್ಸ್ಟ್ ಡೇ ಲಾಕ್ಡೌನ್, ಕರ್ನಾಟಕ ಲಾಕ್ಡೌನ್ ಬಂದು 45 days. ಸೊ ಆಫೀಸ್ ಓಪನ್ ಮಾಡಿದ್ರೆ ನೆಕ್ಸ್ಟ್ ಡೇ ಕೆಲಸನೇ ಆಗುತ್ತೆ. ಸೊ ಐ ವೆಂಟ್ ಬ್ಯಾಕ್ ಟು ಪುಣೆ, ಐ 45 days ಆಫೀಸ್ ಓಪನ್ ಮಾಡಿ ಏನು ಕೆಲಸ ಆಗಿಲ್ಲ. ದೆನ್ ಐ ಕೇಮ್ ಬ್ಯಾಕ್ ಆಫ್ಟರ್ 45 days ಸಮ್ ಜೂನ್ ಫಸ್ಟ್ ವೀಕ್. ಆಮೇಲೆ ಐ ಸ್ಟಾರ್ಟೆಡ್ ಪುಟಿಂಗ್ ದ ಇನ್ ಫೇಸ್ಬುಕ್ ಎಲ್ಲ ಕಡೆ ಸ್ಕ್ರಿಪ್ಟ್ ಬೇಕು, ಬಿ ವಾಂಟ್ ಪೇಪರ್ ಗುಡ್ ಸ್ಕ್ರಿಪ್ಟ್ ಟು ಮೇಕ್ ಎ ಕನ್ನಡ ಮೂವಿ. ತುಂಬಾ ಜನ ಕಾಂಟ್ಯಾಕ್ಟ್ ಮಾಡಿದ್ರು, ಸ್ಕ್ರಿಪ್ಟ್ ಕಳಿಸ್ರು, ಒಂದೈನ್ ಸ್ಟೋರೀಸ್ ಸಿನಾಪ್ಸಿಸ್, ಮೋರ್ ದನ್ 100 ಅಡಿಷನಲ್ ರಿಸರ್ಚ್ ಸ್ಟೋರೀಸ್ ಸಿನಾಪ್ಸಿಸ್ ಯಾವ ಕನೆಕ್ಟ್ ಆಗ್ತಾ ಇರಲಿಲ್ಲ. ದೆನ್ ಸಮ್ ಐ ಥಾಟ್ ಸ್ಟೋರಿ ಶುಡ್ ಬಿ ಸಮ್ಥಿಂಗ್ ಡಿಫ್ರೆಂಟ್, ಇಟ್ ಶುಡ್ ನಾಟ್ ಬಿ ರನ್ ಆಫ್ ಮೀನ್ ಅಂತ. ಸೊ ದೆನ್ ಐ ವಾಂಟ್ ದಿಸ್ ಐಡಿಯಾ ಅಬೌಟ್ ದ ವೆಡ್ಡಿಂಗ್ ಗಿಫ್ಟ್. ಸೊ ಐ ರೋಟ್ ದಿಸ್ ಸ್ಟೋರಿ, ನನ್ನ ಸ್ಟೋರಿ ಬಂದು ದೆನ್ ಐ ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಸ್ಕ್ರೀನ್ ಪ್ಲೇ ಆಂಡ್ ಆಲ್ ದಿಸ್. ಸೊ ಐ ವಾಂಟೆಡ್ ಪ್ರೊಫೆಷನಲ್ ರೈಟರ್ಸ್ ಹು ಕ್ಯಾನ್ ಡೆವಲಪ್ ದ ಸ್ಟೋರಿ. ಸೊ ನಾವು ಬಾಂಬೆಯಿಂದ ಬಾಲಿವುಡ್ ರೈಟರ್ಸ್ ಗೆ ಅಪಾಯಿಂಟೆಡ್ ಟು ರೈಟ್ ದ ಸ್ಕ್ರೀನ್ ಪ್ಲೇ ಅಂಡ್ ಡೈಲಾಗ್ಸ್. ಅದರ 2 months ಆಯ್ತು. ದೆನ್ ವಿ ಸ್ಟಾರ್ಟೆಡ್ ವಿತ್ ಸ್ಟಾರ್ ಕಾಸ್ಟ್. ಸೊ ಪ್ರೇಮ್ ಅವರು, ಕವಿತಾ ಲೋಕೇಶ್, ಅಚ್ಯುತ್ ಕುಮಾರ್, ಸುನು ಅವರ ಎಲ್ಲ ಕೇಮ್ ಆನ್ ಬೋರ್ಡ್. ಆ್ಯಂಡ್ ನವಂಬರ್ 15th ವಿ ಸ್ಟಾರ್ಟೆಡ್ ಶೂಟಿಂಗ್. ಮುಹೂರ್ತ ಮಾಡಿ ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿ ಫಿನಿಶ್ ಇನ್ 37 days. ಡಿಸೆಂಬರ್ 30th ಒಳಗಡೆ ನಮ್ದು ಮುಗಿಸ್ಬೇಕು ಅಂತಿತ್ತು. ಆಯ್ ಟಾರ್ಗೆಟ್ ನವಂಬರ್ 15th ಒಂದ್ ಸ್ಕೆಡ್ಯೂಲ್ ಅಲ್ಲಿ ಡಿಸೆಂಬರ್ 30th ಮುಗಿಸ್ಬೇಕು. ಬಟ್ ಎವ್ರಿ ಒನ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ದೇ ಸಪೋರ್ಟೆಡ್ ಸೋ ಮಚ್ ದಟ್ ವಿ ಫಿನಿಶ್ 2 days ಬಿಫೋರ್ ಡಿಸೆಂಬರ್ 29th ವಿ ಫಿನಿಶ್ ದ ಎಂಟೈರ್ ಶೂಟಿಂಗ್. ಬ್ಯಾಂಗ್ಳೂರು, ಉದಾಹರಣೆ ತುಮಕೂರು, ಮಂಗಳೂರು, ಉಡುಪಿ ಎಲ್ಲ ಶೂಟಿಂಗ್ ಮಾಡಿದ್ವಿ. ಅಂಡ್ ವಿ ಫಿನಿಶ್ ದ ಶೂಟಿಂಗ್ ಬೈ ಡಿಸೆಂಬರ್ 29th. ಜನವರಿ 1st ವೀಕ್ ಅಲ್ಲಿ ಡಬ್ಬಿಂಗ್ ಎಡಿಟಿಂಗ್ ಎಲ್ಲ ಮಾಡಿದ್ವಿ. ಈಗ ಡಿ ಎಂಡ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಸಿ ಜಿ ವರ್ಕ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಸ್ಕೂಲ್ ಬಾಂಬೆ ಕೊಟ್ಟಿದ್ವಿ, ಅದನ್ನು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಸೊ ಬೈ ಎಂಡ್ ಆಫ್ ಏಪ್ರಿಲ್ ಫಸ್ಟ್ ಕಾಪಿ ಬರೋ ಚಾನ್ಸ್ ಇದೆ. ಸೊ ಮೇ 1 month ಪ್ರಮೋಷನ್ ಗೆಟ್ಟಿ ಬೈ ಜೂನ್ 1st ವೀಕ್ ವಿ ಆರ್ ಪ್ಲಾನಿಂಗ್ ಟು ರಿಲೀಸ್ ದ ಮೂವಿ. ಸೊ ಇಸ್ ಅಬೌಟ್ ದ ವೆಡ್ಡಿಂಗ್. ಸೊ ಫೈನಲಿ ಏನಾಗಿ ಸ್ಕ್ರಿಪ್ಟ್ ಆಕ್ಚುಲಿ ನಮ್ಮಂತರ ಡಿಫ್ರೆಂಟ್, ಐ ವಾಂಟೆಡ್ ಸಮ್ಥಿಂಗ್ ಡಿಫ್ರೆಂಟ್. ಸೊ ಐ ಸಾ ಎ ಮೂವಿ ಕಾಲ್ಡ್ ಸೆಕ್ಷನ್ 375, ಇಟ್ಸ್ ಎ ಹಿಂದಿ ಮೂವಿ, ಐ ಡೋಂಟ್ ನೋ ಮೆನಿ ಆಫ್ ಯು ಹ್ಯಾವ್ ಸೀನ್ ದಟ್. ಆ ಮೂವಿ ಹೇಗೆ, ವಾಟ್ ಇಸ್ ದ ಸ್ಟೋರಿ ಬೇಸ್ ಆಫ್ ದಟ್ ಮೂವಿ ಇಸ್ ದಟ್ ದೇರ್ ಇಸ್ ಎ ಗರ್ಲ್ ಹೂ ಇಸ್ ವರ್ಕಿಂಗ್ ಆಸ್ ಎ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಇನ್ ಎ ಮೂವಿ, ಅಂಡ್ ಶಿ ಪುಟ್ಸ್ ಎ ರೇಪ್ ಕೇಸ್ ಅಗೇನ್ಸ್ಟ್ ದ ಡೈರೆಕ್ಟರ್, ಅಂಡ್ ಇಟ್ ಗೋಸ್ ಟು ದ ಕೋರ್ಟ್ ರೂಮ್ ಡ್ರಾಮಾ ಮೂವಿ ಇಟ್ ಇಸ್. ಅಂಡ್ ಫೈನಲಿ ಇಟ್ ಇಸ್ ರಿವೀಲ್ಡ್ ದಟ್ ಇಟ್ಸ್ ನಾಟ್ ಎ ರೇಪ್, ಇಟ್ಸ್ ಎ ಕನ್ಸೆನ್ಸುಯಲ್ ಬಿಟ್ವೀನ್ ದ ಡೈರೆಕ್ಟರ್ ಅಂಡ್ ಕಾಸ್ಟ್ಯೂಮ್ ಡಿಸೈನರ್. ವೆನ್ ದ ಡೈರೆಕ್ಟರ್ denied to get married to her, she put a false case to say that he has been with her. So after that, you know, so there is a twist. So in that movie, that showed that how a gender bias law, tumha law ka gender bias hai, who did you get the law and still get the law. So how it can get misused by female gender. So the movie is not about that story, inspired by that. So we made a story, we related to law, it was a base equality, ಹೇಗೆ ಹುಡುಗಿಯವರು ಲಾ ಅವ್ರ ಕಡೆ ಗ್ರೂಪ್ ಹೋಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೌದ್ ಮಿಸ್ಯೂಸ್ ಇಟ್ ಅಗೇನ್ಸ್ಟ್ ದ ಹಸ್ಬೆಂಡ್ಸ್, ಗಂಡನ ಜೊತೆ ಹೇಗೆ ಇದು ಮಾಡ್ಬೋದು, ಹೇಗೆ ಟ್ರ್ಯಾಪ್ ಮಾಡ್ಬೋದು.
So that is the main question. So climax of Yuta, whether what happens at the end, whether husbands take the revenge or how it is. This has a different storyline, not the typical love story or anything, you know. So that's why we name this a wedding gift. This is the gift which is given by law to the woman and how it can be misused. So that is the actual wedding gift of that. So it's a psychological thriller. It's a, not psychological, it's a thriller subject. So first half it goes like a love story, and suddenly second half only it turns into a thriller. Court drama. She is playing the kind of specific dynamic role lawyer against her, Achyut Kumar Rao will be. So so let us see how the one series is released. That's okay, I don't know how the other one will be able to do the new video once we have the first copy ready. So that's about the wedding. All the very best, sir. This is about the sound of love film, but the idea of wedding movie. So after 19 years, I entered film set. So 19 years, I was not in film, which I was in different marketing field, all like that. So I was very, nervous. I mean, there are senior actors like Prema, Pulitra Mukesh, Achyut Kumar, the senior actors, so they, how I manage it, like they have made 75 movies. This is my first movie, but really, everyone has really cooperated. Okay, now we have been trying to get it. None get performance with it, or they come to the technicians like Uday Agli, Seva, Agli, music director, and any other. It's like a team, so I could finish it within it. During the COVID also, everything, business of artists and technicians. Wonderful, sir. Thank you so much. ಒಂದು ದಶಕಕ್ಕೂ ಹೆಚ್ಚಿನ ಸಮಯ ತಾವು ನಾಯಕಿಯಾಗಿ ನಡೆದಿದ್ದ ಹೆಗ್ಗಳಿಗೆ ಮೆದಳಿಗೆ ಸಲ್ಲತೆ. ಹಾಗೆ 70ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ. ಅಂಡ್ ಬಹಳ ಸಹಜವಾದ ಅಭಿನಯದಿಂದ ಎಲ್ಲರ ಮನೆ ಮನಸ್ಸನ್ನಾಗಿದ್ದಿರುವಂತವರು ನಮ್ಮ ಪ್ರೇಮ ಮಾನವರು. ಉಪೇಂದ್ರ ಮತ್ತೆ ಬಾ ಚಿತ್ರದಲ್ಲಿ ಇವರು ನಟಿಸಿದ್ರು. ಅದಾದ ನಂತರ ಮತ್ತೆ ಈಗ ವೆಡ್ಡಿಂಗ್ ಗಿಫ್ಟ್ ಮುಖಾಂತರ ಮತ್ತೆ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಸೊ ಓದರ್ ಈ ಬೆಸ್ಟ್ ಮ್ಯಾನ್. ಹಾಗೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇಲ್ಲಿ ನಿಮ್ಮ ಸಿನಿಮಾದಲ್ಲಿ ನಿಮಗೆ ನೀವು ಡಬ್ ಮಾಡ್ಕೊಂಡಿದ್ದೀರಿ ಅನ್ನೋದು ಪ್ರೇಮ ಮ್ಯಾಡಮ್ ಅವರೇ ಅವರಿಗೆ ಧ್ವನಿಯನ್ನ ಕೊಟ್ಟಿದ್ದಾರೆ. ಸೊ ಅದೊಂದು ಒಂದು ಆಡೆಡ್ ಅಡ್ವಾಂಟೇಜ್ ಸಿನಿಮಾಕ್ಕೆ. ಸೊ ನಾನು ಈ ಪಾತ್ರದ ಬಗ್ಗೆ ಹೇಳೋದಾದ್ರೆ ಇದೊಂದು ಹೊಸ ತಂಡ ಯಾವ ರೀತಿ ಇತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಪ್ರತಿ ಸಿನಿಮಾ ಮಾಡಿದಾಗಲೂ ನನಗೆ ಹೊಸಬ್ರ ತರನೇ ಅನ್ಸುತ್ತೆ, ನಾನು ಹೊಸಬಳಾಗೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಕೋಪರೇಟ್ ಮಾಡಿದ್ರೆ, ಲೈಕ್ ವಾಯ್ಸ್ ಆಗಲಿ, ಪ್ರೊಡಕ್ಷನ್ ವಾಯ್ಸ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಎಡಿಟರ್ ಆಗಲಿ, ಡೈರೆಕ್ಟರ್ ಸರ್ ಆಗಲಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಇದು ನನಗೆ ಹೊಸದು ಇದೆ ಸಿನಿಮಾ. ಆ್ಯಕ್ಚುಲಿ ವೆಡ್ಡಿಂಗ್ ಗಿಫ್ಟ್ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಖುಷಿ ಆಯಿತು, ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವ್ರೇನು ನಾನು ಆ್ಯಕ್ಚುಲಿ 2 ಡೇಸ್ ಆದ್ರೂ ಟೈಮ್ ತಗೋತೀನಿ ಮಾಡೋದ ಬೇಡುವ ಅಂತ. ಬಟ್ ಇಲ್ಲಿ ಅವ್ರು ಬಂದು ಕತೆ ಹೇಳಿದ ತಕ್ಷಣನೇ ನಾನು ನಮ್ಮ ಅಮ್ಮ ಕೂತ್ಕೊಂಡು ಓಕೆ ಮಾಡಿಬಿಟ್ವಿ ಸಿನ ಮಾಡ್ತೀವಿ ಅಂತ. ಸತ್ಯವಾಗ್ಲೂ ನಾನು ಹೇಳ್ತೀನಿ, ನಾನು ದುಡ್ಡಿಗೋಸ್ಕರ ಸಿನಿಮಾ ಮಾಡಲ್ಲ, ನಮ್ಗೆ ಅದು ಇಷ್ಟ ಆದ್ರೆ ಮಾತ್ರ ಸಿನಿಮಾ ಮಾಡ್ತೀನಿ, ಬಿಕಾಸ್ ಅವರ್ ಪ್ಯಾಷನ್ ಇಂಡಸ್ಟ್ರಿ. ಸೊ ಅದಕ್ಕೆ ನಾನು ಸರ್ ಎಲ್ಲರೂ ಫಸ್ಟ್ ಡೈರೆಕ್ಷನ್ ಫಸ್ಟ್ ಮಾಡ್ತಾ ಇದ್ರೆ ಅವ್ರ ಪ್ಲಾನಿಂಗ್ ತುಂಬಾ ಚೆನ್ನಾಗಿತ್ತು, ಈ ತರ ಈ ತರ ಡೇಟ್ ಇದೆ ಅಂತ. ಅದಕ್ಕಿಂತ ಮುಂಚೆನೆ ನಾವು ಮುಗಿಸಿದೀವಿ. ಸೊ ವೆರಿ ಹ್ಯಾಪಿ, ಎಲ್ಲೂ ನನಗೆ ಸ್ಟ್ರೆಸ್ ತುಂಬಾ ಮಾಡಿಲ್ಲ. ಆಮೇಲೆ ಇವನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಆಗಲಿ ಪ್ರತಿ ಸರಿ ನನ್ಗೆ ತೋರಿಸ್ತಾ ಇದ್ರು. ಮತ್ತೆ ಅವ್ರ ಕ್ಯಾಮ್ರಾದಲ್ಲಿ ಕೂತ್ಕೊಳ್ಳುವಾಗೆ ಪಕ್ಕದಲ್ಲಿ ಕೂತ್ಕೊತಾರಲ್ಲ, ಕ್ಯಾಪ್ ಹೊಡಿತಾರೆ, ಚೆನ್ನಾಗಿ ಮಾಡಿದ್ರು. ಓ, ಅವ್ರಿಗೆ ರೀಚ್ ಆಗಿದ್ರೆ ಡೆಫಿನೆಟ್ ಜನಕ್ಕೆ ರೀಚ್ ಆಗಿದ್ದೆ ಅಂತ. ಸೊ ಖುಷಿ ಆಯ್ತು. ಸಿನಿಮಾ ಆಗಿದ್ದು ಗೊತ್ತಿಲ್ಲ, ಸಿನಿಮಾ ಮುಗ್ದೋಗಿದ್ದು ಗೊತ್ತಿಲ್ಲ. ವಿ ರಿಯಲಿ ಎಂಜಾಯ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಫ್ಯಾನ್. ನಿಮ್ಮನ್ನ ತೆರೆ ಮೇಲೆ ಮತ್ತೊಮ್ಮೆ ನೋಡೋದಕ್ಕೆ ನಾವೆಲ್ಲರೂ ಖಂಡಿತ ಕಾಯ್ತಾರೆ. ಸರ್, ಅದು ಆಕ್ಚುಲಿ ಒಂದು ಹೀರೋಗೆ ನಾನು ಸಪೋರ್ಟ್ ಆಗಿ ಲಾಯರ್ ಆಗಿ ನಿಂತ್ಕೋತೀನಿ. ನನ್ನ ಇನ್ಸಿಡೆಂಟ್ಸ್ ಏನಾಗಿರುತ್ತೋ ಅವ್ರಿಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊತೀನಿ. ಅದೇ ಬೇಸ್ ಆನ್ ಸಿನಿಮಾ. ಅವರು ಅಚ್ಯುತ್ ರಾವ್ ಅವರು ಹೀರೋಯಿನ್ ಆಗಿದ್ದಾರೆ. ಸೊ ಆ ಇದರಲ್ಲಿ ಕಾಂಪಿಟೇಷನ್ ಆಗುತ್ತೆ. ವಾಗ್ದಾಗ ಅಂದ್ರೆ
ಲಾ ಪೋರ್ಟಲ್ ಹೇಗೆ ಮಾತಾಡ್ತಾರೆ ಅನ್ನೋದು ಡೈಲಾಗ್ಸ್ ಮೇಲೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ರಿಗೆ ಅಲ್ಲಲ್ಲಿ ಯಾವಾಗ್ಲೂ ಒಂದೊಂದು ಪುಟ್ಟ ಬ್ರೇಕ್ ತಗೊಂಡು ಮತ್ತೆ ಬಂದಾಗ ಸಿನಿಮಾ ಇಂಡಸ್ಟ್ರಿ ಬಹಳ ಬದಲಾಗೋಗಿರುತ್ತೆ ಅಲ್ವಾ, ತುಂಬಾ ವೇಗವಾಗಿ ಒಂಥರ ಬದಲಾವಣೆಗೆ ನಾನು ಕಾಣ್ತಾ ಇದ್ದೀನಿ. ಸೊ ಆ ರೀತಿ ನಿಮ್ಗೆ ಇವಾಗ ಮತ್ತೆ ಈ ಸಿನಿಮಾಕ್ಕೆ ಬಂದಾಗ ನೀವು ಕಂಡಂತಹ ಬದಲಾವಣೆಗಳು ಯಾವ್ದಾದ್ರು ನಮ್ಮೊಂದಿಗೆ ಶೇರ್ ಮಾಡ್ಕೋಬಹುದಾ? ಇಲ್ಲ, ಅವಾಗ ಒಂಥರ ತುಂಬಾ ಡಿಸಿಪ್ಲಿನ್ ಇತ್ತು ನಮ್ಗೆ. ರಾಜ್ಕುಮಾರ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಅವರೆಲ್ಲ ಒಂಥರ ಡಿಸಿಪ್ಲಿನ್ ಅವಾಗಿಂದ ಬಂದ್ರು. ಇದು ನಮ್ಗೆ ಏನಂದ್ರೆ ಇವಾಗ ಒಂಥರ ಯಾಕೋ ನಮ್ಗೆ ಮನ್ಸಿಗೆ ಅದಷ್ಟು ಅಷ್ಟ ಇಲ್ಲ, ಬಟ್ ಐ ಡೂ ಮೈ ಕ್ಯಾರೆಕ್ಟರ್ ಅನ್ನೋದು ನನ್ಗೆ ಪಾಪ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ಸ್ ಆಗಿ ಅವ್ರಿಗೆ ಡಿಸಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ನನ್ನ ಪಾತ್ರನ ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಲಾಟ್ ಆಫ್ ಚೇಂಜಸ್ ಆಗ್ತಾನೆ ಇರೋದು ಇಂಡಸ್ಟ್ರಿ, ಹೇಳಕ್ಕಾಗಲ್ಲ. ಎಲ್ಲೋ ಹೋಗಿದ್ರೆ ನಿಮ್ಮಂತ ಕಮಿಟೆಡ್ ಡೆಡಿಕೇಟೆಡ್ ಆರ್ಟಿಸ್ಟ್ ಗಳು ನಮ್ಮ ಕನ್ನಡ ಚಿತ್ರವನ್ನ ಇನ್ನೂ ಹಿಡ್ಕೊಂಡು ನಿಂತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಚಿತ್ರಗಳಿಗೆ ಅಸಿಸ್ಟೆಂಟ್ ಸಂಕಲನಕಾರರಾಗಿ ಈಗ ಕೆಲಸ ಮಾಡಿದ್ದಾರೆ. ಇವರು ತಮ್ಮ ವಿಭಿನ್ನವಾದ ಎಡಿಟಿಂಗ್ ಸ್ಕಿಲ್ಸ್ ನೊಂದಿಗೆ ಹೆಸರು ಮಾಡಿರುವಂತಹ ಚಿತ್ರಗಳು ಗೂಗ್ಲಿ, ಜಯಮ್ಮನ ಮಗ, ಯೂಟರ್ನ್, ವಾಸ್ತುಪುತ್ರ, ಪರಪಂಚ, ಹೀಗೆ ಹತ್ತು. ವಿಜಯ್ ಚಂದ್ರವರು 2018 ಒಬ್ಬ ಇಂಡಿಪೆಂಡೆಂಟ್ ಎಡಿಟರ್ ಆಗಿ ಮೊದಲಿನ ಬಾರಿ ಕೆಲಸ ಮಾಡುವಂತಹ ಚಿತ್ರ ಸಂತುಷ್ಟಕರ ಗಣಪತಿ. ಗಣಿ, ಬಿಕಾಂಪಾಸ್, ಅಣ್ಣ, ಬ್ಯಾಂಡ್ ಇವರ ಮತ್ತಷ್ಟು ಚಿತ್ರಗಳು. ಹಾಗೆ ವೆಡ್ಡಿಂಗ್ ಗಿಫ್ಟ್ ಇವರ 10ನೇ ಚಿತ್ರ. ಅಲ್ಲಿಗೆ ಇವರ ಕೆರಿಯರ್ ಆಗಿ ಇದು ಒಂದು ಮೈಲ್ ಸ್ಟೋನ್ ಅಂತ ಹೇಳಿದ್ರೆ ತಪ್ಪಾಗಿರೋದು. ಸೊ ಸರ್ ಹೇಳಿ, ಬೇರೆ ಚಿತ್ರಗಳಲ್ಲಿ ನೀವು ಕೆಲಸ ಮಾಡಿದ್ದು, ವೆಡ್ಡಿಂಗ್ ಗಿಫ್ಟ್ ತಂಡದ ಜೊತೆ ನೀವು ಕೆಲಸ ಮಾಡಿದ್ದು, ಏನಾದ್ರೂ ಒಂದು ವ್ಯತ್ಯಾಸ ಆಯ್ತಾ? ಯಾವ ರೀತಿಯ ಚಾಲೆಂಜ್ ನಿಮಗೆ ಬಂತು ಈ ಚಿತ್ರ ಮಾಡಬೇಕಾದ್ರೆ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ವಿಕ್ರಮ್ ಪ್ರಭು ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ವಿಭಿನ್ನವಾದ ಕತೆ, ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ರೆ ಕೋರ್ಟು ಡ್ರಾಮಾ ವರ್ಕ್ ಮಾಡ್ತಾರೆ ಫಸ್ಟ್ ಟೈಮ್, ನನಗೆ ಹೊಸ ಅನುಭವ. ಅಂಡ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ, ಪ್ರೇಮ್ ಅವರಾಗಿರ್ಲಿ, ಅಚ್ಯುತ್ ರಾವ್ ಆಗಿರ್ಲಿ. ಇದು ಒಂಥರ ದೊಡ್ಡ ಕ್ಯಾನ್ವಾಸ್ ಸಿನಿಮಾ ನನಗೆ ಅಂತಾನೆ ಹೇಳ್ಬೋದು. ಅದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್ ಡೈರೆಕ್ಟರ್ ಬಗ್ಗೆ, ಸಿನಿಮಾ ಬಗ್ಗೆ, ಕೆಲಸ ಮಾಡಿರೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು ಮುಂಚೆ, ಏನಾಗ್ಬೇಕು, ಹೆಂಗ್ ಬರ್ಬೇಕು, ಎಷ್ಟ್ ಲೆಂತ್ ಬರುತ್ತೆ ಸಿನಿಮಾ, ನಾನ್ ಏನ್ ಇಟ್ಕೋತೀನಿ, ಏನ್ ತೆಗಿತಾ ಇದ್ದೀನಿ, ಅಷ್ಟು ಕ್ಲಾರಿಟಿ ಇತ್ತು. ಸೊ ನಂಗೆ ಅಷ್ಟೊಂದೇನ್ ಕಷ್ಟ ಆಗಿಲ್ಲ ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ. ತುಂಬಾ ಈಸಿಯಾಗಿ ಎಡಿಟಿಂಗ್ ವರ್ಕ್ ಮುಗಿಸಿದೀವಿ. ಪೋಸ್ಟ್ ಪ್ರೊಡಕ್ಷನ್ ಇದೆ, ಇನ್ನೊಂದು 15-20 ಡೇಸ್ ಅಲ್ಲಿ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಈ ಸಿನಿಮಾ ಕೆಲಸ ಮಾಡೋದು ತುಂಬಾ ಖುಷಿ ಏನಂತಂದ್ರೆ, ಸರ್ಗೆ ಏನ್ ತೆಗಿತಾ ಇದೀವಿ, ಡೈಲಿ ಏನ್ ಶೂಟ್ ಮಾಡ್ತೀನಿ ಅಂತ ಮೊದಲೇ ಚಾಲೆಂಜ್ ಇತ್ತು. ಪ್ರೀ ಪ್ರೊಡಕ್ಷನ್ ಅಂದ್ರೆ ಒಂದು ತಿಂಗಳ ಮೊದಲು ಇಡೀ ಸಿನಿಮಾನ ಇಷ್ಟೇ ಶಾಟ್ ತೆಗಿತೀವಿ, ಇಷ್ಟೇ ಗಂಟೆ ಮುಗಿಸ್ತೀವಿ ಅಂತ. ಸೊ ಕ್ಲಾರಿಟಿ ಇಟ್ಕೊಂಡು ಶೂಟ್ ಬರುವಂತ ಸಿನಿಮಾ ಇದು. ಸೊ ಎಂಟೈರ್ ಟೀಮ್ ವರ್ಕ್ ಇಂದ ಇವತ್ತು ನೋಡ್ತಾರೆ ಈ ಸಾಂಗ್, ನೀವು ಒಳ್ಳೆ ಔಟ್ಪುಟ್ ಬಂದಿದೆ. ಸೊ ಕಂಪ್ಲೀಟ್ ಟೀಮ್ ವರ್ಕ್ ಅಂತ ನಾನು ಇಷ್ಟಪಡ್ತೀನಿ. ನೀವು ಕಣ್ಣಲ್ಲೇ ಮಾತಾಡಿದ್ರೆ ಇಲ್ಲಿ ನಮ್ಗೆ ಬರೋದಿಲ್ಲ. ಹಾಗೆ ನಮ್ಮ ಅತಿಥಿಗಳ ಎಕ್ಸ್ಪೆಕ್ಟೇಷನ್ ಅಂದ್ರೆ ಫುಲ್ ಸ್ಟಾರ್ ಕ್ಯಾಸ್ಟ್ ಇದೆ, ಆಮೇಲೆ ವಿಕ್ಟಮ್ ಪ್ರಭುವರ ಒಂದು ಪ್ರೊಡಕ್ಷನ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಪ್ರತಿಯೊಂದು ಹೇಳ್ತಾರೆ ನಿಜವಾಗ ಎಷ್ಟು ಡೆಡಿಕೇಟೆಡ್, ಆಮೇಲೆ ಅವ್ರ ಟೀಮ್ ನೋಡೋದು ಬಹಳ ಖುಷಿ ಆಗ್ತದೆ. ಆಮೇಲೆ ಮುಖ್ಯವಾಗಿ ನಮ್ಮ ಪ್ರೇಮ ಅವರು ಆಕ್ಟ್ ಮಾಡ್ತಾರೋದು ಬಹಳ ಖುಷಿ ಆಗ್ತ ವಿಚಾರ. ಆಮೇಲೆ ಹೀಗೆ ನಿಮ್ಮ ವಿಕ್ರಪ್ರಭುಕ್ಕಿಂತ ಶ್ರೀರಾಮ್ ಅವರು ನಿಮ್ಮ ಸ್ನೇಹಿತ ಅಂತ, ಹೌದು ಸರ್, ಡಿಸ್ಟ್ರಿಬ್ಯೂಷನ್ ಅವತ್ತು ಮಾತಾಡ ಖಂಡಿತವಾಗ ಅವ್ರ ತಾನೆ ಮಾಡಿಸಿ ಬಹಳ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಅಂತೇಳಿ, ಯಾಕಂದ್ರೆ ಅವ್ರ ಇದನ್ನ ಸಮಸ್ಯೆನೇ ಇರಲ್ಲ. ಸೊ ಹಂಗಾಗಿ ನಾನು ವಿಕ್ರಪ್ರಭು ಅಂತ ಮಾತಾಡ್ತಾರೆ, ಟೋಟಲಿ ಎಲ್ಲ ಟೀಮ್ ಒಳ್ಳೆದಾಗಲಿ ಸದಾನುಭವತಿ ಅಂತೇಳಿ. ಇದು ಒಂದು ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಚಿತ್ರದ ನಾಯಕ ನಟಿಯಾಗಿ ಸೋನು ಗೌಡ ಅವರು ಆಕ್ಟ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ವಿಷಯ, ನನಗೆ ಈ ಚಿತ್ರದ ಜೊತೆ ಇನ್ನೊಂದು ವಿಶೇಷವಾದ ಕನೆಕ್ಟ್ ಇದೆ, ಯಾಕೆಂದ್ರೆ ಸೋನು ಗೌಡ ಅವರಿಗೆ ಧ್ವನಿಯನ್ನು ಕೊಟ್ಟಿರೋದು ನಾನೇ, ನನಗೆ ವಂದೀಶ್.
Thank you so much, sir. Thank you. Thank you.